ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಮದುವೆ ಮನೆಗಳಲ್ಲಿ ಅಥವಾ ಯಾವುದೇ ಫಂಕ್ಷನ್ನಲ್ಲಿ ಊಟಕ್ಕೆ ಸ್ವೀಟ್ ಆಗಿ ಡ್ರೈ ಗುಲಾಬ್ ಜಾಮೂನ್ ಹಾಕ್ತಾರೆ ಸೊ ಅದೇ ಪರ್ಫೆಕ್ಟ್ ರೆಸಿಪಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟೆಂಟ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ಮೆಥಡ್ ಫಾಲೋ ಮಾಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇನ್ನೂರು ಗ್ರಾಮ್ನಷ್ಟು ಕೋವಾ ಯೂಸ್ ಮಾಡ್ತಾ ಇದ್ದೀನಿ ಸ್ವೀಟ್ ಶಾಪ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಮೋರ್ ಅಥವಾ ಸ್ಟಾರ್ ಬಜಾರ್ ಈ ಥರ ಎಲ್ಲ ಕಡೆ ಸಿಗುತ್ತೆ ಎಲ್ಲೆಲ್ಲಿ ಗ್ರಾಸರಿ ಐಟಮ್ ಸಿಗುತ್ತೆ ಅಲ್ಲೆಲ್ಲ ಕೋವಾ ಸಿಗುತ್ತೆ ಬೇಕ್ರಿಗಳಲ್ಲಿ ಕೇಳಿದ್ರು ಕೂಡ ಕೊಡ್ತಾರೆ ಇನ್ನೂರು ಗ್ರಾಮ್ನಷ್ಟು ಹಾಕೊಂಡಿದ್ದೀನಿ ಕೋವ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ದೀನಿ ಜೊತೆಗೆ ಈ ಕಾರ್ನ್ಫ್ಲೋರ್ನ ಎ ಡಬಲ್ ಅಷ್ಟು ಅಂದರೆ ನಾಲ್ಕು ಟೀ ಸ್ಪೂನಷ್ಟು ಮೈದಾ ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಮೆಥಡ್ ಮದುವೆ ಮನೆಯಲ್ಲಿ ಎಲ್ಲ ಹೇಗೆ ಮಾಡ್ತಾರೋ ಅಂತ ಅಂದ್ಕೊಂಡಿರ್ತೀವಿ ಸೊ ಈ ಮೆಥಡ್ ಫಾಲೋ ಮಾಡಿ ತುಂಬ ಚೆನ್ನಾಗಾಗತ್ತೆ ಸೊ ಇವಾಗ ಕಾರ್ನ್ಫ್ಲೋರ್ ಮತ್ತು ಮೈದಾನ ಕೋವಾ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು ಒಂದು ಗಂಟೆಗಳು ಇರೋ ಥರ ಮಿಕ್ಸ್ ಮಾಡಬೇಕು ಹಾಗೆಯೇ ಸ್ವಲ್ಪ ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ಚೆನ್ನಾಗಿ ನಾತ್ಕೋಬೇಕಿದ್ದನ್ನು ಸೊ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಒಂದು ಗಂಟ್ಗಳು ಇಲ್ದೇ ಇರೋ ಥರ ಚೆನ್ನಾಗಿ ನಾದ್ಕೊಳ್ಳೋದು ಇಂಪಾರ್ಟೆಂಟ್ ಗಂಟ್ಗಳಿದ್ರೆ ಒಡೆಯುತ್ತೆ ಹಾಗೆಯೇ ಎಣ್ಣೆನಲ್ಲೆಲ್ಲ ಕಲಸೋಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಈ ಥರ ಅಂಗ ಏನಿದೆ ಅದರಲ್ಲಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಹಿಟ್ಟು ರೆಡಿ ರೆಡಿಯಾಗುತ್ತೆ ಆಗಿ ಪ್ಯಾಕೆಟ್ ಜಾಮೂನ್ ಹಿಟ್ಟು ಯಾವ ಥರ ಇರುತ್ತೋ ಅದೇ ಥರ ಆಗುತ್ತೆ ಸೊ ಇದನ್ನು ಇವಾಗ ಚಿಕ್ಕ ಚಿಕ್ಕ ಬಾಲ್ ಸೈಜ್ಗೆ ರೆಡಿ ಮಾಡಿಟ್ಕೋಬೇಕು ಸ್ವಲ್ಪ ಕೈಗೆ ತುಪ್ಪ ಸವರಿಕೊಂಡು ಒಂದು ಅರ್ಧ ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಈ ಥರ ಒಂದು ಸ್ವಲ್ಪನೂ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ರೌಂಡಾಗಿ ಚಿಕ್ಕ ಚಿಕ್ಕ ಬಾಲ್ ಥರ ಜಾಮೂನ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಸೊ ನೋಡ್ಬೋದು ಇವಾಗ ಸೊ ಇದೇ ಥರ ನಾನು ಎಲ್ಲ ಅಂಥ ಹಿಟ್ಟಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಜಾಮೂನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಜಾಮೂನ್ ರೆಡಿ ಇದೆ ನಾವಿವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕಿ ಕರೆಯೋದಕ್ಕಿಂತ ಮುಂಚೆ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಕ್ಯಾಟಲ್ ಬಿಸಿಗೆ ಇಟ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎರಡು ಕಪ್ ಸಕ್ಕರೆಗೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಎರಡು ಕಪ್ನಷ್ಟೇ ನೀರನ್ನು ಹಾಕೋಬೇಕು ಸೊ ನೋಡಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಸೊ ನಾನಿವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈ ಶುಗರ್ ಸಿರಪ್ ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಜಸ್ಟು ಸಕ್ಕರೆ ನೀರಲ್ಲಿ ಕರ್ಗಿದ್ರೆ ಸಾಕು ಆಗಿ ಜಾಮೂನ್ಗೆಲ್ಲ ಯಾವ ಥರ ಪಾಕ ಮಾಡ್ಕೋತಿರೋ ಅದೇ ಥರ ಪಾಕ ಮಾಡ್ಕೋಬೇಕು ಎರಡರಿಂದ ಮೂರು ಏಲಕ್ಕಿನೇ ಈ ಥರ ಬಿಡಿಸಿ ಸಕ್ಕರೆ ಒಳಗಡೆ ಹಾಕೋತಾ ಇದ್ದೀನಿ ಸೊ ಇವಾಗ ಸಕ್ಕರೆ ಪಾಕ ಆಗೋದಕ್ಕೆ ಸುಮಾರು ಐದರಿಂದ ಆರು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಸಕ್ಕರೆ ಕೆಳಗಡೆ ಕಂಟು ಹತ್ತೆ ಸೊ ಅದಕ್ಕೋಸ್ಕರ ಅವಾಗ ಅವಾಗ ಮಿಕ್ಸ್ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಅದು ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದಮೇಲೆ ಸಕ್ಕರೆ ಎಲ್ಲ ಕರಗಿದೆ ಅನಿಸುತ್ತೆ ನಾವು ತಿರುಗಿಸುವಾಗ ಫೀಲ್ ಆಗುತ್ತೆ ಕರಗಿದೆಯೋ ಇಲ್ವೋ ಅನ್ನೋದು ಸೊ ಕರಗಿದೆ ಅನಿಸಿದಾಗ ಇದನ್ನು ಆಫ್ ಮಾಡಿ ಒಂದು ಸ್ವಲ್ಪ ಅಂಟು ಪಾಕ ಥರ ಇರುತ್ತಲ್ವ ಹಂಗೆ ಹಂಗಾಗತ್ತೆ ಅದು ಸೊ ಆ ಸ್ಟೇಜಲ್ಲಿ ನೀವು ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ನೋಡಿ ಈಗ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಕರೆಕ್ತಾ ಇದೆ ಸೊ ಸ್ವಲ್ಪ ಸಕ್ಕರೆ ಇದೆ ಕೆಳಗಡೆ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಏಲಕ್ಕಿ ಇಲ್ಲಾಂದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ಸೊ ನೋಡಿ ಇವಾಗ ಸಕ್ಕರೆ ಪಾಕ ರೆಡಿ ಇದೆ ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇವಾಗ ಜಾಮೂನ್ಗಳನ್ನ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಅನಿಸ್ದಾಗ ಜಾಸ್ತಿ ಓವರಾಗಿ ಹೊಗೆ ಬರೋ ಥರ ಎಲ್ಲ ಕಾಯಿಸ್ಕೋಬೇಡಿ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಜಾಮೂನ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ಕಲರ್ ಆಗಿರ್ಬೋದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡಿ ಇವಾಗ ಆವಾಗವಾಗ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ಕಡೆ ಒಂದೇ ಥರ ಕಲರ್ ಬರಲ್ಲ ಕೈಯಾಡಿಸ್ತಾ ಇರಬೇಕು ಕಲರ್ ಬರಬೇಕು ಅಂತ ಹೇಳಿದರೆ ಎಲ್ಲಾನು ಆವಾಗ ಅವಾಗ ತಿರ್ಗಿಸ್ಕೊಂಡು ಆಡಿಸ್ತಾ ಇರಬೇಕು ನೋಡಿ ಆಲ್ಮೋಸ್ಟ್ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇದು ಫುಲ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಿದೆ ಸೊ ನೋಡಿ ಇವಾಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ಪರ್ಫೆಕ್ಟಾಗಿ ಬ್ರೌನ್ ಕಲರ್ ಬರ್ತಾ ಇದೆ ಎಲ್ಲ ಇವಾಗ ಸೊ ಅವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಬಾಣಲಿನಲ್ಲಿ ಇಲ್ಲಾಂದರೆ ಒಂದೇ ಸೈಡ್ ಕೂತ್ಕೊಂಡು ಒಂದು ಸೈಡ್ ಬ್ಲ್ಯಾಕ್ ಆಗುತ್ತೆ ಇನ್ನೊಂದು ಸೈಡ್ ಕಲರ್ ಸ್ವಲ್ಪ ಲೈಟ್ ಶೇಡ್ ಇರುತ್ತೆ ಸೊ ಅದಕ್ಕೆ ಒಂದೇ ಕಲರ್ ಬರೋ ಥರ ಎಲ್ಲಾನು ಮಿಕ್ಸ್ ಮಾಡಿಕೊಳ್ಳಿ ಸೊ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ನಾನು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಏನಿದೆ ಇದು ಅಬ್ಸಾರ್ಬ್ ಆಗಲಿ ಟಿಶ್ಯೂಗೆ ಅಂತ ಸೊ ನೋಡಿ ಎಲ್ಲಾನು ಇವಾಗ ಆಚೆ ತೆಗ್ದಿದ್ದೀನಿ ನಾನು ಈ ಕಲರ್ ಬಂದರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇದನ್ನು ನಾವಿವಾಗ ಶುಗರ್ ಸಿರಪ್ ಹಾಕೋಬೇಕು ಸಕ್ಕರೆ ಪಾಕಕ್ಕೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರೋಂಗೆ ನೋಡ್ಕೊಳ್ಳಿ ಸಕ್ಕರೆ ಪಾಕ ಮಾಡಿದ ತಕ್ಷಣ ಒಂದು ಲಿಡ್ ಅಥವಾ ಏನಾದರೂ ಕ್ಲೋಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿನೇ ಇರುತ್ತೆ ಕೇಸ್ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೋದು ಸೊ ನೋಡಿ ನಾನು ಕರ್ದಿಟ್ಟಿರೋಂಥ ಜಾಮೂನ್ಗಳನ್ನ ಸಕ್ಕರೆ ಪಾಕಕ್ಕೆ ಹಾಕೊಂಡಿದ್ದೀನಿ ಸೊ ಅದು ಒನ್ ಅವರ್ ಆದರೂ ಅಬ್ಸರ್ವ್ ಆಗಬೇಕು ಸಕ್ಕರೆ ಪಾಕದಲ್ಲಿ ನೆನಿಬೇಕು ಚೆನ್ನಾಗಿ ಸೊ ಇವಾಗ ಒನ್ ಅವರ್ ಆದಮೇಲೆ ಒಂದು ಪ್ಲೇಟ್ಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದರೆ ಒಣಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ ಇದು ನಾನು ಮಾರ್ಕೆಟಲ್ಲಿ ಸಿಗೋದು ತಂದಿದ್ದೀನಿ ನಿಮ್ಗೆ ಮಾರ್ಕೆಟಲ್ಲಿ ಸಿಗ್ಲಿಲ್ಲ ಅಂದರೆ ಒಣಕೊಬ್ಬರಿನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದು ಅಷ್ಟೇ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿದಾದಮೇಲೆ ನಾವು ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿರೋಂಥ ಜಾಮೂನ್ ಏನಿದೆ ಅದನ್ನು ಕೊಬ್ಬರಿ ಪುಡಿ ಒಳಗಡೆ ಹೊರಳಿಸ್ಕೋಬೇಕು ನೋಡಿ ಈ ಥರ ರೋಲ್ ಮಾಡಿಕೊಂಡ್ರೆ ಜಾಮೂನ್ಗೆಲ್ಲ ಕೊಬ್ಬರಿ ಪುಡಿ ಅಂಟುತ್ತೆ ಸೊ ಇದನ್ನು ನೀವು ಒನ್ ಅವರ್ ಅಥವಾ ಟೂ ಅವರ್ ರೆಸ್ಟ್ ಮಾಡಿ ನೀವು ಆಮೇಲೆ ಟೇಸ್ಟ್ ಮಾಡಿದ್ರೆ ಪರ್ಫೆಕ್ಟ್ ಮದುವೆ ಮನೆ ಸ್ಟೈಲ್ನಲ್ಲಿ ಹೇಗೆ ಮಾಡ್ತೀವೋ ಅದೇ ಥರ ಡ್ರೈ ಜಾಮೂನ್ ರೆಡಿ ಆಗುತ್ತೆ ಸೊ ನೋಡಿ ನಾನು ಇನ್ನೂ ಉಳಿದಿರೋದೆಲ್ಲ ಅದೇ ಥರ ಮಾಡ್ಕೋತಾ ಇದ್ದೀನಿ ಹಾಗೆ ಅರ್ಧದಷ್ಟು ನಾನು ನಾರ್ಮಲ್ ಶುಗರ್ ಸಿರಪ್ ಜೊತೆ ತಿನ್ನೋದಕ್ಕೆ ಬಿಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಶುಗರ್ ಸಿರಪ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅರ್ಧದಷ್ಟನ್ನು ಮಾತ್ರ ನಾನು ಡ್ರೈ ಜಾಮೂನ್ ಮಾಡ್ಕೊಂಡಿದ್ದೀನಿ ಉಳಿದಿದ್ದ ಅರ್ಧದಷ್ಟನ್ನು ಶುಗರ್ ಸಿರಪಲ್ಲೇ ಬಿಡ್ತೀನಿ ಸೊ ಎಲ್ಲಾನು ಈ ಥರ ಕೊಬ್ಬರಿ ಪುಡಿ ಒಳಗಡೆ ಹೊಳಸ್ಕೋಬೇಕು ಆದಷ್ಟು ಕೊಬ್ಬರಿ ಪುಡಿ ಜಾಸ್ತಿನ ಅಂದರೆ ಜಾಸ್ತಿ ಅಂಟೋ ಥರ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರತ್ತೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮದುವೆ ಮನೆ ಅಥವಾ ಫಂಕ್ಷನ್ಗಳಲ್ಲಿ ಹೇಗೆ ಮಾಡ್ತರು ಅದೇ ಥರ ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ಇದನ್ನು ಎರಡು ಮೂರು ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕೋನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಸ್